ಗುಡ್ ನ್ಯೂಸ್ ಅಂದ್ರೆ ಈ ರೀತಿ ಇರಬೇಕು ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾಗಿ 14ನೇ ಕಂತಿನ ಹಣ ಜಮಾ ಇದು ಒಂದೇ ಅಲ್ಲ ಟೋಟಲ್ ಆಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ 6000 ಹಣ ಬರ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಬಂಪರ್ ಕೊಡುಗೆ ಅಂತ ಹೇಳಬಹುದು ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಮಾಹಿತಿ ಇದು ಸ್ನೇಹಿತರೆ ಪ್ರತಿಯೊಬ್ಬರು ಈಗ 14ನೇ ಕಂತಿನ ಹಣವನ್ನ ಕಾಯ್ತಾ ಇದ್ದಾರೆ ಯಾಕಂದ್ರೆ ದೀಪಾವಳಿ ಹಬ್ಬ ಬಂತು सो इव दीपावली हब्ब के हण बंत प्रतियो कमेलू गुड न्यूज 14ने कंतिन हण निम्म खाते जमा आयतु सो इंदे गुड न्यूज अल लक्ष्मी बड़कर भर्जरी बंपर को यारे यारे हण बंद वेट माता सार नमेंगे 12ने कंतिन हण बंद 13ने कंतिन हण बंद केल्ता सो एलू गुड न्यूस निम्म खाते 6000 हण जमा ಹೌದು ಸ್ನೇಹಿತರೆ ಇದು ನಂಬಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ನೀವು ನಂಬಲೇಬೇಕು ಯಾಕಂದ್ರೆ ದೀಪಾವಳಿ ಹಬ್ಬಕ್ಕೆ ಇಂತ ಒಂದು ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಹಾಗಾದ್ರೆ ಬನ್ನಿ ಯಾರ್ಯಾರಿಗೆ ಈ ಒಂದು ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ ಪೆಂಡಿಂಗ್ ಹಣ ಬಂದಿಲ್ವಾ 12ನೇ ಕಂತಿನ ಹಣ ಬಂದಿಲ್ವಾ 13ನೇ ಕಂತಿನ ಹಣ ಬಂದಿಲ್ವಾ ಹಾಗಾದ್ರೆ 14ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಸ್ನೇಹಿತರೆ ನಿನ್ನೆ ತಾನೇ ನಿಮಗೆ ಹೇಳಿದ್ದೆ ರಾಜ್ಯ ಸರ್ಕಾರ 14ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸದ್ಯಕ್ಕೆ ನಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿದೆ ಕೊನೆಗೂ ಗುಡ್ ನ್ಯೂಸ್ ಬಂದೇ ಬಿಡ್ತು ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಹಬ್ಬಕ್ಕೆ ನಿಮಗೆ ಹಣ ಬೇಕಾ ಹಾಗಾದ್ರೆ ಈ ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ನಿಮಗೆ ಒಬ್ಬರಿಗೆ ಒಳ್ಳೆಯದಾದ್ರೆ ಸಾಕಾಗಲ್ಲ ಬೇರೆವರು ಕೂಡ ಈ ಒಂದು ಮಾಹಿತಿಯನ್ನ ತಿಳ್ಕೊಂಡು ಖುಷಿ ಪಡಲಿ ಹಾಗಾದ್ರೆ ಬನ್ನಿ ಒಟ್ಟಿಗೆ 6000 ರೂಪಾಯಿ ಹಣ ಯಾವ ರೀತಿ ಬರ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ 6000 ಹಣ ಬರುತ್ತೆ ಯಾರ್ಯಾರು ಪಡಿತಾ ಇದ್ದಾರೆ 6000 ಹಣ ಟೋಟಲ್ ಆಗಿ ಇದರಲ್ಲಿ 14ನೇ ಕಂತಿನ ಹಣ ಕೂಡ ಇದೆ ಸೋ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು ಗೃಹಲಕ್ಷ್ಮಿಯರಿಗೆ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಮಂದಿ ಬಹಳ ದಿನಗಳಿಂದ ಕೇಳ್ತಿರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ 12ನೇ ಕಂತಿನ ಹಣ ಬಂದಿಲ್ಲ ಮತ್ತೆ 13ನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೆಲವರು ಕೇಳ್ತಾ ಇದ್ದಾರೆ ಸೋ ಇಲ್ಲಿ ಕೆಲವರಿಗೆ ಪ್ರಾಬ್ಲಮ್ ಆಗಿತ್ತು ಟೆಕ್ನಿಕಲ್ ಎರರ್ ಆಗಿತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಕೆಲವರಿಗೆ ಹಣ ಬಂದಿದ್ದಿಲ್ಲ ಸೊ ಅಂದ್ರೆ ಇಲ್ಲಿ 12 ಮತ್ತು 13ನೇ ಕಂತಿನ ಹಣ ಸುಮಾರು 80-85% ಜನರಿಗೆ ಈಗಾಗಲೇ ಬಿಡುಗಡೆ ಆಗಿದೆ ಮತ್ತೆ ಅವರ ಖಾತೆಗೆ ಜಮಾ ಆಗಿದೆ ಸೊ ಇನ್ನು ಕೆಲವರಿಗೆ ಮಾತ್ರ ಈ ಒಂದು ಹಣ ಜಮಾ ಆಗಿದ್ದಿಲ್ಲ ಸೊ ಅಂತವರಿಗೆ ಗುಡ್ ನ್ಯೂಸ್ ಬಂತು ಅಂದ್ರೆ ಇಲ್ಲಿ ಇವತ್ತು ಏನಿದೆ ಈ ಒಂದು 12 ಮತ್ತು 13ನೇ ಕಂತಿನ ಹಣವನ್ನ ಒಟ್ಟಿಗೆ 4000 ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಏನಪ್ಪಾ ಅಂತಂದ್ರೆ ಯಾರಿಗೆ ಈ ಒಂದು ಪೆಂಡಿಂಗ್ ಇತ್ತು ಹಣ ಯಾರಿಗೆ ಸ್ಟ್ರಗಲ್ ಆಗಿತ್ತು ಬಂದಿದ್ದಿಲ್ಲ ಸೊ ಅಂತವ್ರಿಗೆ ನಾವು 12 ಮತ್ತು 13ನೇ ಕಂತಿನ ಹಣವನ್ನ ಒಟ್ಟಿಗೆ 4000 ರೂಪಾಯಿ ಅವರ ಖಾತೆಗೆ ಬಿಡುಗಡೆ ಮಾಡಿದೀವಿ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಹಲವಾರು ಕಾರಣಗಳಿಂದ ಬೇರೆ ಬೇರೆಯವರಿಗೆ ಜನರಿಗೆ ಬಂದಿದ್ದಿಲ್ಲ ಹಣ ಸೊ GST ಟ್ಯಾಕ್ಸ್ ಪೇಯರ್ ಅಥವಾ ಇತರ ಟೆಕ್ನಿಕಲ್ ಎರರ್ಸ್ ಈ ತರ ಬೇರೆ ಬೇರೆ ಕಾರಣಗಳಿಂದ ಬಂದಿದ್ದಿಲ್ಲ ಸೊ ಅಂತವರು ನಿಮ್ಮ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಿಗೆ 12 ಮತ್ತು 13ನೇ ಕಂತಿನ ಹಣ 4000 ಹಣ ಜಮಾ ಆಗಿರುತ್ತೆ ಸೊ ಇಲ್ಲಿ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ 14ನೇ ಕಂತಿನ ಹಣ ಹೌದು ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ 14ನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಾ ಇದಾರೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ಸೊ ಬಂತಾ ಇಲ್ಲ ಯಾವ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಸೊ ಅಂತವ್ರಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನೆ ಏನಿದೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪತ್ರವನ್ನ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ ಅಂದ್ರೆ 14ನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡಿಬಿಡೋಣ ಜನರಿಗೆ ಒಂದು ಹಾಕ್ಬಿಡೋಣ ಹಣ ಅಂತ ಹೇಳಿದ್ರು ಸೊ ಅದಕ್ಕೆ ರಿಪ್ಲೈ ಮಾಡಿದಾರಂತೆ ಅಂದ್ರೆ ಇಲ್ಲಿ ನಾವು ಈ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ 14ನೇ ಕಂತಿನ ಹಣ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ಉತ್ತರ ಬಂದಿದೆ ಅಂದ್ರೆ ಮೇಬಿ ನಿಮಗೆ ಏನು ಇವತ್ತ ರಾಜ್ಯ ಸರ್ಕಾರದ ಕಡೆಯಿಂದ ಡೈರೆಕ್ಟ್ ಆಗಿ ಈ ಒಂದು ಆರ್ಥಿಕ ಇಲಾಖೆಗೆ ಹಣ ಬರುತ್ತೆ ಆರ್ಥಿಕ ಇಲಾಖೆ ಏನಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳಿಟ್ಟಿದ್ದಾರಂತೆ ಫುಲ್ ಫಾಸ್ಟ್ ಆಗಿ ಈ ಒಂದು ಹಣ ಜನರ ಖಾತೆಗೆ ಸೇರ್ಬೇಕು ಎಲ್ಲ ರೀತಿಯಿಂದ ಸೆಟ್ ಮಾಡಿಟ್ಟಿದ್ದಾರಂತೆ ಸೊ ಇನ್ನೇನು ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದಪ್ಪ ಅಂತಂದ್ರೆ ಆರ್ಥಿಕ ಇಲಾಖೆಯಿಂದ ಡಿಬಿಟಿ ಪುಷ್ ಆಗುತ್ತೆ ನೇರವಾಗಿ ನಿಮ್ಮ ಖಾತೆಗಳಲ್ಲಿ ಕೆಲವೇ ಒಂದು ಅಥವಾ 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಲ್ಲಿ ಇವಾಗ 14ನೇ ಕಂತಿನ ಹಣ ಇರುತ್ತಂತ ಮಾಧ್ಯಮಗಳಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಹಾಗಾದ್ರೆ ನೀವು ಕೂಡ ಡೋಂಟ್ ವರಿ ಕಾಯ್ತಾ ಇರ್ರಿ ಯಾರಿಗೆ ಈ ಒಂದು ಹಣ ಬಂದಿಲ್ಲ 14ನೇ ಕಂತಿನ ಹಣ ಕಾಯ್ತಿದ್ರ 14ನೇ ಕಂತಿನ ಹಣ ಬರುತ್ತೆ 13 ಮತ್ತೆ 12ನೇ ಕಂತಿನ ಹಣ ಬಂದಿಲ್ಲ ಒಟ್ಟಿಗೆ 6000 ರೂಪಾಯಿ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಚೆಕ್ ಮಾಡ್ತಾ ಇರ್ರಿ ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮಾತ್ರ ನಮಗೆ ತಿಳಿಸಿ